ಆತ್ಮೀಯ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಿರ್ತಕ್ಕಂಥ ರಾಜ್ಯ ಮಟ್ಟದ ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ 2022 ಇಂದು ನಡೆದಿರ್ತಕ್ಕಂಥ ಪ್ರಥಮ ಭಾಷೆ ಕನ್ನಡ. ಇದರಲ್ಲಿ ಇವತ್ತು ನಾವು 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈಗಾಗಲೇ ನೀವು ಪರೀಕ್ಷೆಯನ್ನು ಬರೆದಿದ್ದೀರಿ, ನಿಮ್ಮ ಉತ್ತರಗಳು ಸರಿಯಿದ್ದಾವೆ ತಪ್ಪಿದ್ದಾವೆ ಅಂತಕ್ಕಂಥದ್ದನ್ನು ತಾವು ಪರೀಕ್ಷಿಸಿಕೊಳ್ಬೋದು. ಈ ಪ್ರಶ್ನೆ 1ರಲ್ಲಿ ಈ ಕೆಳಗಿನ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಕ್ಷದೊಂದಿಗೆ ಬರೀರಿ ಅಂತಕ್ಕಂಥ, ಅಂದರೆ 1 ಅಂಕದ 6 ಬಹು ಆಯ್ಕೆ ಪ್ರಶ್ನೆ ಇವೆ. 1ನೇ ಪ್ರಶ್ನೆ, ಷಣ್ಮುಖ ಪದವು ಈ ಸಂಧಿಯದ್ದಾಗಿದೆ, ಅಂದರೆ ಇದು ಅನುನಾಸಿಕ ಸಂಧಿಯದ್ದಾಗಿದೆ. 2ನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂತ ಹೇಳ್ತಾರೆ, ಯಾವ ಚಿಹ್ನೆ ಅಂದರೆ ಅದು ಉದ್ಧರಣ ಚಿಹ್ನೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರತಕ್ಕಂಥ ವಾಕ್ಯ ಯಾವುದು ಅಂತ ಹೇಳಿದರೆ ಅದು ಸಾಮಾನ್ಯ ವಾಕ್ಯ. ಪ್ರಶ್ನೆ 4, ಬೆಟ್ಟದಾವರೆ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ, ಅಂದರೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು ಪ್ರಶ್ನೆ 5, ಸಾವಿತ್ರಿಯೊಳ್ ಪದದಲ್ಲಿರುವ ವಿಭಕ್ತಿ, ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಸಿ ಆಪ್ಷನ್ ಏನಾಗಿದೆ, ಸಪ್ತಮಿ. ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆ ಯಾವುದು ಅಂತಂದರೆ ಪ್ರಶ್ನೆ 6ಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್, ಸಾಕು. ಸೊ ಹೀಗೆ 1 ಅಂಕದ 6 ಪ್ರಶ್ನೆ ಬಹು ಆಯ್ಕೆಯು ನೋಡಿದ ನಂತರ ನಾವು 2ನೇ ಪ್ರಶ್ನೆ ಏನಿದೆ, ಈ ಕೆಳಗಿನವುಗಳಲ್ಲಿ 2 ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ ಹಾಗಾಗಿ 4 ಪ್ರಶ್ನೆಗಳಿದ್ದಾವೆ ಇಲ್ಲಿ, ಪ್ರಶ್ನೆ 7ರಿಂದ 10. ಪ್ರಶ್ನೆ 7, ಹಳು ಅಂದರೆ ಕಾಡು, ಕೂರ್ಮೆ ಅಂದರೆ ಸ್ನೇಹ ಎಂದು ಅರ್ಥ. ಹಾಗಾಗಿ ಸರಿ ಉತ್ತರ ಸ್ನೇಹ. 8ನೇ ಪ್ರಶ್ನೆಗೆ, ದೃಷ್ಟಿ ದಿಟ್ಟ ಅಂತ ನಾವು ದಿಟ್ಟು ಅಂತ ಕೂಡ ಹೇಳ್ಬೋದು. 9ನೇದು ಹೃಸಸ್ವರಗಳು, 6 ಅಂದರೆ ಅನ್ವಾಸಿಕಗಳು, 5. ಪ್ರಶ್ನೆ 10, ಮಾಡಲಿ ಅಂದರೆ ವಿದ್ಯಾರ್ಥಕ, ಮಾಡನು ಅಂದರೆ ನಿಷೇಧಾರ್ಥಕವಾಗಿದೆ ಅಂತ ನಾವು ಹೇಳ್ಬೋದು. ಈಗ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಬೇಕಂದ್ರೆ 1ಅಂಕದ 7 ಕಿರು ಉತ್ತರಗಳಿವೆ, ಆ ಕಿರು ಉತ್ತರಗಳನ್ನು ಕೂಡ ನಾವು ನೋಡ್ಕೊಂಡು. 11ನೇ ಪ್ರಶ್ನೆ, ರೈಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು, ರೈಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಶಸ್ತ್ರಚಿಕಿತ್ಸಾ ಪೆಟ್ಟಿಗೆಯನ್ನು ಹಿಡಿದುಕೊಂಡಿದ್ದನು ಅಂತ ನಾವು ಬರಿಬೋದು. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಅಂತಕ್ಕಂಥ ಪ್ರಶ್ನೆ 12ಕ್ಕೆ ಉತ್ತರ, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಪದವಿ ನೀಡಿ ಗೌರವಿಸಿತು. ಮನೆವಂಚಮನ ಕಥೆಯನ್ನು ದೇವನೂರು ಮಹಾದೇವ ಅವರಿಗೆ ಹೇಳಿದ ಕವಿ ಯಾರು, ಕವಿ ಸಿದ್ಧಲಿಂಗನಯ್ಯವರು ಮನೆಮಂಚನ ಕಥೆಯನ್ನು ದೇವನೂರು ಮಹಾದೇವನವರಿಗೆ ಹೇಳಿದರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು, ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ಕಂಡು ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 15, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 16, ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದನು, ನಿಮಗೆ ನಮಸ್ಕರಿಸಿ ಹೋಗಲು ಬಂದಿದ್ದೇನಷ್ಟೇ ಎಂದು ದುರ್ಯೋಧನ ಭೀಷ್ಮರಿಗೆ ಹೇಳಿದನು. ಪ್ರಶ್ನೆ 17, ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ, ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೀಗೆ ನಾವು 1ಅಂಕದ ಒಟ್ಟು 17 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿವೆ. ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವೇ ಉತ್ತರಿಸಬಹುದಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಅವುಗಳ ಬಗ್ಗೆ ನಾವು ಚರ್ಚಿಸೋಣ. ಧನ್ಯವಾದಗಳು.